ರಾಜ್ಯ ಸರ್ಕಾರ ಒಂದು ವರ್ಷ ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಡಳಿತ ಒಂದು ವರ್ಷ, ಸವಾಲುಗಳ ವರ್ಷ, ಪರಿಹಾರದ ಸ್ಪರ್ಶ ಕಿರುಹೊತ್ತಿಗೆಯಿಂದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣ ಅವರು ಸೋಮವಾರ ಕೊಡಗು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಈ ಸಂದರ್ಭ ಮಾತನಾಡಿದ ಸಚಿವರು, ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರಕ್ಕೆ ಜುಲೈ 23ಕ್ಕೆ ಒಂದು ವರ್ಷ ಪೂರ್ಣಗೊಂಡಿದೆ. ಈ ಅವಧಿಯಲ್ಲಿ ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಲಾಗಿದೆ. ಬಡವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ತಲುಪಬೇಕು. ಆ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿದೆ ಎಂದು ಹೇಳಿದರು. ಯಡಿಯೂರಪ್ಪ ಸರ್ಕಾರ ತೆರೆದ ಪುಸ್ತಕವಿದ್ದಂತೆ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡಬಾರದೆಂದು ಮಾರ್ಮಿಕವಾಗಿ ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಬಡ ಕುಟುಂಬಗಳಿಗೆ ಆಹಾರ ಪೂರೈಕೆ, ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು, ಕ್ಷೌರಿಕರು, ಮಡಿವಾಳರು, ಚರ್ಮ ಕುಶಲಕರ್ಮಿಗಳು, ಆಟೋ ಚಾಲಕರು, ಹೀಗೆ ಸಂಕಷ್ಟದಲ್ಲಿರುವವರಿಗೆ ಪರಿಹಾರ ಧನ ವಿತರಣೆಯಾಗಿದೆ ಎಂದು ಸ್ಪಷ್ಟಪಡಿಸಿದರು. ಒಂದು ವರ್ಷ ಪೂರೈಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಪ್ರವಾಹ, ಮಗದೊಂದು ಕಡೆ ಕೋವಿಡ್-19 ಇಡೀ ರಾಜ್ಯ ಎಷ್ಟೆಲ್ಲ ಸಂಕಷ್ಟದಲ್ಲಿದ್ದರೂ ಕೂಡ ರಾಜ್ಯದ ಶ್ರೇಯೋಭಿವೃದ್ಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಯಡಿಯೂರಪ್ಪನವರು ಕೈಗೊಂಡಂಥ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಆಯೋಜನೆ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಬಹುತೇಕ ಫಲಾನುಭವಿಗಳ ಅಭಿಪ್ರಾಯವನ್ನು ಇಡೀ ರಾಷ್ಟ್ರಕ್ಕೆ ಇವತ್ತು ಬಿತ್ತರಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ರಾಜ್ಯದ ಪ್ರಕೃತಿಯ ನಿಯಮದಲ್ಲಿರ್ತಕ್ಕಂಥ ಈ ರಾಷ್ಟ್ರದ ಯಾವುದೇ ಒಂದು ಭಾಗಕ್ಕೂ ಕೂಡ ಹೋದಂಥ ಸಂದರ್ಭದಲ್ಲಿ ಭಾರತೀಯರಿಗೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಕೊಡಗು ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಆಗಿರ್ತಕ್ಕಂಥ ಅನೇಕ ಘಟನಾವಳಿಗಳನ್ನು 2 ವರ್ಷಗಳ ಹಿಂದೆ ಇದ್ದಾದಂಥ ಪ್ರಕೃತಿ ಮಳೆಯಿಂದ ಆದಂಥ ಅನಾಹುತ, ಅದಾದಮೇಲೆ ಅದಕ್ಕೆ ಕೈಗೊಂಡಂಥ ಕಾರ್ಯಕ್ರಮಗಳು, ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ರಾಜ್ಯದ ಇವತ್ತಿನ ಸರ್ಕಾರ ಸುಮಾರು 536 ಕೋಟಿ ರೂಪಾಯಿಗಳನ್ನು ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರು 100 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಆನ್ಗೋಯಿಂಗ್ ವರ್ಕ್ಸ್ ಅಂತ ಏನೇನಿತ್ತು ಯಾವುದೇ ಸರ್ಕಾರ ಮಾಡಿದರೂ ಕೂಡ ಅದರ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಕೆಲವಾರು ಕೆಲಸಗಳನ್ನು ಪ್ರಾರಂಭ ಮಾಡಿ ಜನಮೆಚ್ಚುಗೆಯನ್ನು ಮಾಡಿರ್ತಕ್ಕಂಥದ್ದರಲ್ಲಿ ಮಡಿಕೇರಿ ಜಿಲ್ಲೆ, ಕೊಡಗು ಜಿಲ್ಲೆಯೂ ಕೂಡ ಒಂದಾಗಿದೆ. ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನಿವತ್ತು ನಮ್ಮ ಅರಮನೆ ಕೋಟೆ ಆವರಣ ಏನಿತ್ತು ಕಟ್ಟಡ, ಅದನ್ನು ಶಿಥಿಲವಾಗಿರ್ತಕ್ಕಂಥ ಅರ್ಥ ಮಾಡಿಕೊಂಡು ಮೊನ್ನೆ ಸಚಿವ ಸಂಪುಟದ ಸಭೆಯಲ್ಲಿ 10,76,00,000 ರೂಪಾಯಿಗಳನ್ನು ಈಗಾಗಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಬಿಡುಗಡೆಯನ್ನು ಮಾಡಿ ಅದನ್ನು ತುಂಬ ವ್ಯವಸ್ಥಿತವಾಗಿ ತಂದು ಅದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ವಹಿಸ್ತಕ್ಕಂಥದಕ್ಕೆ ಮೊನ್ನೆ ಸಚಿವ ಸಂಪುಟದ ಮುಂದೆ ಕೂಡ ತೀರ್ಮಾನ ಆಗಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಮಹಿಳಾ ಕಾಲೇಜಿಗೆ, ಸರ್ಕಾರಿ ಕಾಲೇಜುಗಳಿಗೆ ತಲಾ 5-5 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಇವತ್ತಿಗೆದು ಬರ್ತಕ್ಕಂಥ ಪ್ರವಾಹದಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಸ್ವಲ್ಪ ತಡೆಗೋಡೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಮಡಿಕೇರಿಯ ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಪದೇ ಪದೇ ಅಲ್ಲಿ ಜನ ಹೇಳ್ತಾಯಿದ್ರು ಅನ್ನೋ ಮಾತನ್ನು ಭೂಪಯ್ಯ ಸಾಹೇಬರು ಹೇಳ್ತಾಯಿದ್ರು, ನಮ್ಗೆ ಆ ಫ್ಲೈಓವರೇ ಅವಶ್ಯಕತೆ ಇರಲಿಲ್ವೇನೋ, ಇಷ್ಟೊಂದು ಸಲೀಸಾಗಿ ನೀರು ಹೋಗ್ತಾಯಿದೆ. 133 ಮನೆಗಳನ್ನು ಕಳ್ಕೊಂಡಿದ್ವಿ, ಅದರಲ್ಲಿ 500,000 ರೂಪಾಯಿಗಳ ಮನೆಗಳನ್ನು 500,000 ರೂಪಾಯಿ ನನಗೆ ಸುಮಾರು 1,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಮನೆ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಹಾನಿಯಾಗಿರ್ತಕ್ಕಂಥ ಬಹುತೇಕ ಮನೆಗಳಿಗೆ ನಾವು ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಹಣ ಬಿಡುಗಡೆ ಮಾಡಿದ್ದೀವಿ. ಅನೇಕ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಕರ್ನಾಟಕದ ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಈ ಜಿಲ್ಲೆಯನ್ನು ಕೂಡ ನಾವು ಕಡೆಗಾಣಿಸಲಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನಿವತ್ತು ನನ್ನ ಇಲಾಖೆ ವಸತಿ ಇಲಾಖೆಯಿಂದ ಸುಮಾರು 1,000ಕ್ಕೂ ಮೇಲ್ಪಟ್ಟು ಮನೆಗಳಲ್ಲಿ 500ಕ್ಕೂ ಮೇಲ್ಪಟ್ಟು ಮನೆಗಳನ್ನು ನಾವು ಈಗಾಗಲೇ ಕಟ್ಟಿ ಅವರಿಗೆ ಫಲಾನುಭವಿಗಳಿಗೆ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ನಾವು 1,95,000 ರೂಪಾಯಿನ ಖರ್ಚು ಮಾಡಿ ಅದನ್ನು ವ್ಯವಸ್ಥಿತವಾಗಿ ಅವ್ರ ಮನೆಗಳಿಗೆ ಕೊಟ್ಟಿದ್ದೀವಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ಪ್ರವಾಹ ಮುಂದೆ ಮಳೆಗಾಲ ಬಂದಂಥ ಸಂದರ್ಭಕ್ಕೆ ಅರ್ಥ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು,
ಪುರಸಭೆಗಳಿಗೆ ಪಟ್ಟಣ ಪಂಚಾಯಿತಿಗಳಿಗೆ ಪಂಚಾಯಿತಿಗಳಿಗೆ ಹೀಗೆ ಬೇರೆ ಬೇರೆ ರೂಪದಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಆಯಾ ಪಂಚಾಯಿತಿ ಸುಮಾರು 104 ಪಂಚಾಯಿತಿಗಳಲ್ಲಿ ಏನಾದರೂ ತೊಂದರೆಗಳಾದಾಗ ಆಯಾ ಪಂಚಾಯಿತಿಯ ನೆರವುಗೋಸ್ಕರವಾಗಿ ಈಗಾಗಲೇ ನಾನು ಹೇಳಿದ್ದೇನೆ 50,000 ರೂಪಾಯಿ ಪಂಚಾಯಿತಿಗಳಿಗೆ ನಮ್ಮ ಮಡಕೇರಿ ನಗರಸಭೆಗಳಿಗೆ 2 ಲಕ್ಷ ರೂಪಾಯಿ ಪಟ್ಟಣ ಪಂಚಾಯಿತಿಗಳಿಗೆ 1 ಲಕ್ಷ ರೂಪಾಯಿ ಹೀಗೆ ಒಟ್ಟಾರೆ 57 ಲಕ್ಷ ರೂಪಾಯಿಯನ್ನು ಈ ಮಳೆಯಿಂದ ಆಗತಕ್ಕಂತ ಅನಾಹುತಕ್ಕೋಸ್ಕರ ಕೊಟ್ಟಿರತಕ್ಕಂತದ್ದು ಜಿಲ್ಲಾಧಿಕಾರಿಗಳು ಹಣದ ವ್ಯವಸ್ಥೆಯನ್ನು ಕೂಡ ಕರ್ನಾಟಕದ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮುಜುಗರ ಆಗಬಾರದು ಜಿಲ್ಲಾಡಳಿತ ಬರ್ತಕ್ಕಂತ ಎಂಥ ಪ್ರಕೃತಿಯಿಂದ ಆಗತಕ್ಕಂತ ತೊಂದರೆಯನ್ನು ಕೂಡ ನಿವಾರಣೆ ಮಾಡತಕ್ಕಂತದಕ್ಕೆ ಸಾಕಷ್ಟು ಹಣವನ್ನು ಅವರ ಖಾತೆಯಲ್ಲಿ ಈಗಾಗಲೇ ಇರೋದ್ರಿಂದ ಅದನ್ನು ನಾವು ವ್ಯವಸ್ಥಿತವಾಗಿ ನಿವಾರಣೆ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಂದು ಇದೇ ಸಂದರ್ಭ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದ ಎಲ್ಇಡಿ ಪರದೆ ಮೂಲಕ ನೇರ ವೀಕ್ಷಣೆ ಮಾಡಲಾಯಿತು ನಗರದ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಸಂಸದ ಪ್ರತಾಪ್ ಸಿಂಹ ಶಾಸಕರಾದ ಅಪ್ಪಚ್ಚು ರಂಜನ್ ಕೆಜಿ ಬೋಪಯ್ಯ ವಿಧಾನ ಪರಿಷತ್ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಿಎ ಹರೀಶ್ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್ ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸ್ನೇಹ ಮತ್ತಿತರ ಅಧಿಕಾರಿಗಳು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದ ನೇರ ಪ್ರಸಾರದಲ್ಲಿ ವೀಕ್ಷಿಸಿದರು ಸರ್ಕಾರದ ವತಿಯಿಂದ ಸೋಮವಾರಪೇಟೆ ಪಟ್ಟಣ ಹಾಗೂ ಅಂಕನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ 55.80 ಲಕ್ಷ ರೂಪಾಯಿ ವೆಚ್ಚದ ಪಶು ವೈದ್ಯಕೀಯ ಆಸ್ಪತ್ರೆಗಳ ನೂತನ ಕಟ್ಟಡವೊಂದ ಸೋಮವಾರ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅವರು ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದ ಸಚಿವರು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶಾಸಕರ ಸೇವೆ ಗಣನೀಯವಾಗಿದೆ ಎಂದರು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಚಿಕ್ಕ ಅಳ್ವಾರದಲ್ಲಿ ಸ್ನಾತಕೋತ್ತರ ಕೇಂದ್ರ ಮಡಿಕೇರಿಯಲ್ಲಿ 450 ಬೆಡ್ಗಳ ಸುಸಜ್ಜಿತ ಆಸ್ಪತ್ರೆ ಹಾಗೂ ಪ್ರಕೃತಿ ವಿಕೋಪ ಸಂತ್ರಸ್ತ ಫಲಾನುಭವಿಗಳಿಗೆ ನಿರ್ಮಿಸಿಕೊಟ್ಟಿರುವ ಮನೆಗಳು ಇವೆಲ್ಲ ಸಾಧನೆಗಳ ಹಿಂದೆ ಬಿಜೆಪಿ ಶಾಸಕರಿದ್ದಾರೆಂದರು ಪಟ್ಟಣದ ಪಶು ವೈದ್ಯಕೀಯ ಆಸ್ಪತ್ರೆ ಮತ್ತು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರ ನೇಮಕಕ್ಕೆ ಹೆಚ್ಚಿನ ಆಸಕ್ತಿ ವಹಿಸುವುದಾಗಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ 2,000 ವೈದ್ಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಮುಗಿದಿದೆ ಆಗಸ್ಟ್ ತಿಂಗಳಲ್ಲಿ ವೈದ್ಯರ ನೇಮಕವಾಗಲಿದೆ ಎಂದರು ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಹೋಗಬೇಕು ಅಂತ ಇದ್ವಿ ಆದರೆ ಇಷ್ಟೊಂದು ಜನದ ತಾವೆಲ್ಲ ಸೇರಿದ್ದೀರಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಬೆಂಗಳೂರಿಂದ ಯಾರು ಬರ್ತಾರೆ ಅವರಿಗೆಲ್ಲ ಒಂದು 15 ದಿನ ಕ್ವಾರಂಟೈನ್ ಮಾಡಿಸಿ ಅವಾಗ ನನಗನ್ನಿಸ್ತದೆ ನಿಮ್ಗೆ ತೊಂದರೆ ಆಗೋದಿಲ್ಲ ನಮ್ಮ ಹಳ್ಳಿಗಳಿಗೆ ಯಾರಾದರೂ ಹೋದ್ರೆ ಅಪ್ಪಚ್ಚವ್ರೆ ನನ್ನ ಊರಿಗೆ ನಮ್ಮ ರಾಜು ಬರ್ತಾನೆ ನಮ್ಮ ಹುಡುಗ ಅವ್ನ ಊರಿಗೆ ಹೋದ್ರೆ ಅವ್ರಿಗೆ 8 ದಿನ ಕೂಡ ಕೊಟ್ಟಿದ್ವಿ ಎಲ್ಲೋದ ಇವರು ಅಂತ ಕೇಳಿದ್ರೆ ಆಮೇಲೆ ಬಂದು ಹೇಳ್ದ ಅಣ್ಣ ಊರಿಗೆ ಹೋದೆ ಅಣ್ಣ ಮತ್ತೆ ನಾನು ಹೋಗೋದೇ ಇಲ್ಲ ನಿಮ್ಮ ಒಗ್ಗಟ್ಟು ಸ್ವಲ್ಪ ಜಾಸ್ತಿ ಆಗಿ ಇವತ್ತು ನನಗನ್ನಿಸ್ತದೆ ಇಡೀ ರಾಜ್ಯದಲ್ಲಿ ಏನು ಈ ಕೊರೋನಾ ಪಾಸಿಟಿವ್ನಲ್ಲಿ ಭಾರಿ ಕಡಿಮೆ ಇರ್ತಕ್ಕಂಥ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ಕೊಡಗು ಜಿಲ್ಲೆನೇ ಸೋಮವಾರಪೇಟೆ ಐತಿಹಾಸಿಕ ಹಿನ್ನೆಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಒಂದು ದೊಡ್ಡ ಹೊಸ ತಿರುವನ್ನು ಕೊಟ್ಟಂಥ ತಾಲೂಕು ಸೋಮವಾರಪೇಟೆ ಹಿಂದೆ ಗುಂಡ್ರಾಯರು ಇಲ್ಲಿ ನಿಂತು ಗೆದ್ದಿದ್ದು ಸೋಮವಾರಪೇಟೆನೇ ಅಲ್ಲ ಅವಾಗ ಅದಾದ ನೀವು ಒಂದು 2-3 ಸಾರಿ ಸೋಮವಾರಪೇಟೆಯಲ್ಲಿ ಗೆದ್ದಿರಿ 2 ಸಾರಿ ಅದಾದ್ಮೇಲೆ ಇದು ಡಿಲಿಮಿಟೇಷನ್ ಆಗಿ 3 ಇದ್ದಿದ್ದು 2 ಆದ್ಮೇಲೆ ನಿಮ್ದು ಒಂಥರ ಎಷ್ಟು ದೊಡ್ಡದಿದೆ ಅಂತ ಅಂದ್ರೆ ನನಗೆ ಒಂದ್ಸಾರಿ ಸುತ್ತಾಡ್ಕೊಂಡು ಬರಬೇಕಾದ್ರೆ ಕನಿಷ್ಠ 1 ತಿಂಗಳು ಬೇಕಾಯ್ತದೆ ನಿಮ್ಮ ಕ್ಷೇತ್ರಗಳನ್ನ ನೀವು ನೋಡ್ಬೇಕಾದ ಅಷ್ಟು ದೊಡ್ಡದ ವಿಶಾಲವಾದ ಪ್ರದೇಶಗಳು ಈ ಕ್ಷೇತ್ರಗಳಾಗಿವೆ ಪರಿತಪಿಸ್ತಾ ಇರ್ತಕ್ಕಂತ ಸಹಸ್ರಾರು ಕುಟುಂಬಗಳಿಗೆ ಜೀವನವನ್ನ ತೂಗಿಸ್ತಕ್ಕಂಥದಕ್ಕೆ ಹಸುವಿನ ಅವಶ್ಯಕತೆ ಹಸು ಎಮ್ಮೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಾವೆಲ್ಲ ಬಲ್ಲವರಾಗಿದ್ದೇವೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೇರೆ ಬೇರೆ ಸರ್ಕಾರಗಳು ಬಂದು ಇದಕ್ಕೆ ಬೆಂಬಲದ ಬೆಲೆಯನ್ನ ಘೋಷಣೆ ಮಾಡಿದ್ಮೇಲೆ ಇವತ್ತೇನು 5 ರೂಪಾಯಿ ಕೊಡ್ತಾ ಇದ್ದೀವಿ ಇನ್ನೂ 1 ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಅದು ಕೂಡ ಸರ್ಕಾರದ ಆದೇಶವನ್ನು ಈಗಾಗಲೇ ಕಾಯ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಪುಷ್ಪ ರಾಜೇಶ್ ಉಪಾಧ್ಯಕ್ಷ ಅಭಿಮನ್ಯು ಕುಮಾರ್ ಮತ್ತಿತರರು ಹಾಜರಿದ್ದರು